ನನ್ನ ದುಡಿಮೆಯ ರಾಜಕಾರಣ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಂದು ನೆರೆದಿರುವ ನಿಮ್ಮೆಲ್ಲರಿಗೂ ನಾನು ಮೊದಲು ತಲೆಬಾಗಿ ವಂದಿಸುತ್ತೇನೆ. ನಾನು ಜೀವನದಲ್ಲಿ ಬೆಳೆದಿದ್ದು ರಾಜಕೀಯದಲ್ಲಿ ಬೇರೆಯವರಿದ್ದು ಬೇರೆ ಯಾರಿಂದಲೂ ಅಲ್ಲ, ನಿಮ್ಮಿಂದ, ನನ್ನ ಪಕ್ಷದ ಕಾರ್ಯಕರ್ತರಿಂದ ಮತ್ತು ದೇವರ ಕೃಪೆಯಿಂದ ನಾನು ಸುದೀರ್ಘ ಜೀವನದಲ್ಲಿ ಎಷ್ಟೇ ಕಾರ್ಪಣ್ಯಗಳು ಬಂದರೂ ನನ್ನನ್ನು ಕೈಬಿಡದೆ ನಡೆಸಿದ್ದು, ಧೃತಿಗೆಡದಂತೆ ಮಾಡಿದ್ದು ಈ ಎರಡೂ ಶಕ್ತಿಗಳು. ಈ ಎರಡೂ ಶಕ್ತಿಗಳಿಗೆ ನನ್ನ ಹೃದಯಾಂತರಳದಿಂದ ಆನಂದ್. ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ನನಗೆ ಈಚೆಗೆ ಆರೋಗ್ಯದಲ್ಲಿ ಏರುಪೇರು ಆಗಿತ್ತು. ಇಂದು ನಿಮ್ಮ ಮುಂದೆ ನಿಲ್ಲುವ ಶಕ್ತಿ ಇರುತ್ತದೋ ಇಲ್ಲವೋ ನಿಮ್ಮನ್ನು ನೋಡಿ ಕಣ್ ತುಂಬಿಕೊಳ್ಳಲು ಆ ಭಗವಂತ ಅನುಗ್ರಹ ಮಾಡುತ್ತಾನೋ ಇಲ್ಲವೋ ಎಂಬ ಆತಂಕ ನನ್ನಲ್ಲಿ ಇತ್ತು. ಆದರೆ ಆ ಪರಮಾತ್ಮ ನನಗೆ ತಕ್ಕ ಮಟ್ಟಿಗೆ ಚೇತರಿಕೆ ಕೊಟ್ಟು ನಿಮ್ಮ ಮುಂದೆ ನಿಲ್ಲಿಸಿದ್ದಾನೆ ಎಂದರೆ ಅದರ ಹಿಂದೆ ಅವನದು ಏನೋ ದೊಡ್ಡ ಆಟವಿದೆ ಎಂದು ನಂಬಿದ್ದೇನೆ. ನಾನು ಅವನ ಆಟದ ಭಾಗ, ನೀವು ನನ್ನ ಶಕ್ತಿಯ ಭಾಗ. ಈ ಭಗವಂತನ ಆಟ ಮತ್ತು ನಿಮ್ಮ ಶಕ್ತಿಯ ಒಟ್ಟುಗೂಡಿರುವುದು ನಮ್ಮ ಪಕ್ಷ ಈ ಚುನಾವಣೆಯಲ್ಲಿ ದೊಡ್ಡ ಸಾಧನೆ ಮಾಡಲಿದೆ ಎಂಬುದನ್ನು ಸೂಚಿಸುತ್ತದೆ. ಇದು ನಮಗೆ ಮತ್ತೆ ಜನಸೇವೆಯ ಅವಕಾಶ ಸಿಗುತ್ತದೆ ಎಂಬುದರ ಮುನ್ಸೂಚನೆ ಎಂದು ನಾನು ತಿಳಿಯುತ್ತೇನೆ. ನಿಮ್ಮ ಶ್ರಮ, ಪಕ್ಷದ ನಾಯಕರುಗಳ ಶ್ರಮ ನಮ್ಮನ್ನು ಗುರಿ ಮುಟ್ಟುವಂತೆ ಮಾಡುತ್ತದೆ ಎಂಬುದರ ಬಗ್ಗೆ ನನಗೆ ಅನುಮಾನವಿಲ್ಲ. ನಮ್ಮ ಪಕ್ಷ ಶ್ರಮದ ಮೇಲೆ, ದುಡಿಮೆಯಲ್ಲಿ ನಿಂತಿರುವ ಪಕ್ಷ. ನಾನೊಬ್ಬ ರೈತನ ಮಗ, ನೀವು ರೈತರ ಮಕ್ಕಳು. ನಾವು ಶ್ರಮಜೀವಿಗಳು. ನಾವು ಬೆವರು ಸುರಿಸಿ ಅನ್ನ ತಿನ್ನುತ್ತೇವೆ. ನಾವು ಇಲ್ಲಸಲ್ಲದ ಬಣ್ಣದ ನಾಟಕದ ಮಾತುಗಳಿಂದ ಮೇಲೆ ಬರುವ ಪ್ರಯತ್ನ ಮಾಡುವುದಿಲ್ಲ. ಜಾತಿ ಧರ್ಮದ ವೈಷಮ್ಯವನ್ನು ಬಿತ್ತಿ ಜನರನ್ನು ಹೊಡೆದು ಆಡುವ ಮಾದರಿ ನಮ್ಮದಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ಹಾಗೆ ಮಾಡುತ್ತಿದ್ದರು. ಅನಂತರ ದಶಕಗಳಲ್ಲಿ ಕೆಲವು ಪಕ್ಷಗಳನ್ನು ಇದನ್ನು ಮುಂದುವರಿಸಿಕೊಂಡು ಬಂದಿದೆ. ಈಚಿನ ದಿನಗಳಲ್ಲಿ ನಾನು ಇಂಥವುದೇ ಬೆಳವಣಿಗೆಗಳನ್ನು ಗಮನಿಸುತ್ತಿದ್ದೇನೆ. ನಮ್ಮದು ಅನೇಕ ಸಂತರು, ಸಾಧಕರು, ಮಹಾತ್ಮ ಗಾಂಧಿಯವರು ಕಟ್ಟಿದ ದೇಶ. ಇದರ ಜಯಮಾನ ಬೇರೆ. ಸುಳ್ಳು ಸ್ವಲ್ಪ ದಿನ ನಡೆಯಬಹುದು, ಆದರೆ ಸತ್ಯ ಮಾತ್ರ ಮತ್ತೆ ಪುನರ್ಜನ್ಮ ಪಡೆಯುತ್ತಲೇ ಇರುತ್ತದೆ. ನಮ್ಮ ಪಕ್ಷದ ಜೊತೆ ನಿಂತಿರುವ ನೀವೆಲ್ಲರೂ ದುಡಿದು ತಿನ್ನುವ ಜನ, ಮತ್ತು ಈ ಸತ್ಯದ ಅರಿವು ಎಚ್ಚರಿಕೆ ಇರುವ ಜನ ಎಂದು ತಿಳಿದಿದ್ದೇನೆ. ಇದು ಪಂಚರತ್ನ ಯಾತ್ರೆ ಸಮಾರೋಪ ಕಾರ್ಯಕ್ರಮವನ್ನು ನೀವು ರೂಪಿಸಿದ್ದೀರಿ. ರಾಜ್ಯದ ಉದ್ದಗಲ ನಮ್ಮ ಪಕ್ಷದ ನಾಯಕರಾದ ಕುಮಾರಸ್ವಾಮಿಯವರು ಸುತ್ತಾಡಿ ಈ ಕಾರ್ಯಕ್ರಮದ ರೂಪುರೇಷೆಯನ್ನು ವಿವರಿಸಿದ್ದಾರೆ. ಅವರು ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಸುತ್ತಾಡಿದ್ದನ್ನು ಅವರಿಗೆ ನೀವು ಪ್ರತಿ ಹೆಜ್ಜೆಯಲ್ಲೂ ಶಕ್ತಿ ತುಂಬಿದ್ದನ್ನು ನಾನು ಎಷ್ಟೋ ಬಾರಿ ಕಂಡು ಕಣ್ಣು ತುಂಬಿಕೊಂಡಿದ್ದೇನೆ. ನನ್ನ ವಯಸ್ಸು, ಆರೋಗ್ಯ ನನಗೆ ಇದರ
ವಾಗುವಾಗಲು ಸಹಕರಿಸುತ್ತಿಲ್ಲವೆ ಎಂದು ವ್ಯಥೆಪಟ್ಟಿದ್ದು ಇದೆ. ಭಗವಂತನು ಅಲ್ಲಿ ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಒಮ್ಮೆಯಾದರೂ ಭಾಗಿಯಾಗುವಂತೆ ಮಾಡಪ್ಪ ಎಂದು ಬೇಡಿಕೊಂಡಿದ್ದೂ ಇದೆ. ಆ ಭಗವಂತ ನನ್ನ ಬೇಡಿಕೆಯನ್ನು ಈಡೇರಿಸಿ ಇಂದು ನನ್ನನ್ನು ನಿಮ್ಮ ಮುಂದೆ ನಿಲ್ಲಿಸಿದ್ದಾನೆ. ನಮ್ಮದು ದುಡಿದು ತಿನ್ನುವ ಜನ, ನಮ್ಮದು ದುಡಿಮೆಯ ಪಕ್ಷ. ನಾನು ಹಿಂದೆ ಹೇಳಿದ್ದೆ, ಈ ಪಂಚರತ್ನ ಕಾರ್ಯಕ್ರಮ ನಾವು ಮುಂದೆ ಏನು ದುಡಿಮೆ ಮಾಡಲು ಇಚ್ಛಿಸುತ್ತೇವೆ ಎಂಬುದನ್ನು ಜನರಿಗೆ ತಿಳಿಸಿ ಹೇಳುತ್ತದೆ. ನಾವು ಯಾವಾಗಲೂ ನುಡಿದಂತೆ ನಡೆದಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಏನು ಮಾಡುತ್ತೇವೆ ಎಂದು ಭರವಸೆ ಕೊಟ್ಟಿರುವ ಕುಮಾರಸ್ವಾಮಿಯವರು ಅಧಿಕಾರ ಬಂದ ಕೂಡಲೇ ಅದನ್ನು ನೆರವೇರಿಸುತ್ತಾರೆ ಎಂಬುದರಲ್ಲಿ ನನಗೆ ಯಾವುದೇ ಸಂಶಯವಿಲ್ಲ. ಕಳೆದ ಬಾರಿ ನೀವೇ ನೋಡಿದ್ದೀರಿ, ಎಲ್ಲ ಕಷ್ಟಗಳ ನಡುವೆ ಅವರು ಕೈಕಟ್ಟಿ ಹಾಕುವ ಎಷ್ಟೇ ಪ್ರಯತ್ನ ನಡೆದಿದ್ದರೂ ಅವರು ರೈತರ ಸಾಲ ಮನ್ನಾ ಮಾಡಿದರು. ನನ್ನ 7 ದಶಕಗಳ ರಾಜಕೀಯ ಜೀವನದಲ್ಲಿ ನಾನಿಂದು ಜನರ ಕಣ್ಣಿಗೆ ಮಣ್ಣೆರಿಸಲಿಲ್ಲ. ನಾನು ಅವರ ಮುಂದೆ ಮಾಡಬಯಸಿದ ಯೋಜನೆಗಳನ್ನು ಸ್ಪಷ್ಟವಾಗಿ ಇಟ್ಟು ಮತಭಿಕ್ಷೆ ಕೇಳಿದ್ದೇನೆ. ಅಧಿಕಾರಕ್ಕೆ ಬಂದಾಗ ಅದನ್ನು ಈಡೇರಿಸಲು ಪ್ರಯತ್ನಿಸಿದ್ದೇನೆ. ನಾನು ಕೊಟ್ಟ ಹೋರಾಟ ಫಲಿಸದೇ ಇದ್ದಾಗ ಹತಾಶನಾಗಿ ರಾಜೀನಾಮೆ ಕೊಟ್ಟಿದ್ದೇನೆ. ಮತ್ತೆ ಜನರ ಮುಂದೆ ಖಾಲಿ ಕೈಯಲ್ಲಿ ಅವರು ಮತ್ತೆ ನನ್ನನ್ನು ಹುರಿದುಂಬಿಸಿ ಅಧಿಕಾರ ಕೊಟ್ಟಿದ್ದಾರೆ. ನಾನು ಎಂದೂ ಮತಾಂಧತೆಯ ಮಂತ್ರ ಜಪಿಸಿದವನಲ್ಲ. ನಾನು ಎಲ್ಲ ಕಾಲಕ್ಕೂ ಜಪಿಸಿದ್ದು ಅಭಿವೃದ್ಧಿಯ ಮಂತ್ರ ಮಾತ್ರ. ನಾನು ಅಧಿಕಾರದಲ್ಲಿದ್ದುದು ಬಹಳ ಕಡಿಮೆ ವರ್ಷಗಳು, ಬೇರೆಣಿಕೆಯ ವರ್ಷಗಳು ಮಾತ್ರ. ಅಧಿಕಾರ ಸುಖ ಅಂತ ನಾನು ಎಂದೂ ಕಂಡವನಲ್ಲ. ಆದರೆ ನನಗೆ ಸಿಕ್ಕ ಅವಕಾಶದಲ್ಲಿ ಆ ಭಗವಂತನ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ, ನಾನು ಜನರ ಹಿತಕ್ಕಾಗಿ ದುಡಿದಿದ್ದೇನೆ. ನನ್ನ ಪಕ್ಷದ ನಾಯಕರಿಗೆ, ನನ್ನ ಮಕ್ಕಳಿಗೂ ಇದನ್ನೇ ಹೇಳಿಕೊಡಲು ಪ್ರಯತ್ನಿಸಿದ್ದೇನೆ. ಅವರು ಅದೇ ಹಾದಿಯಲ್ಲಿ ಕ್ರಮಿಸುತ್ತಿದ್ದಾರೆ, ಮುಂದೆಯೂ ಕ್ರಮಿಸುತ್ತಾರೆ ಎಂಬ ವಿಶ್ವಾಸ ನನಗಿದೆ. ಹಾಗೆ ನಡೆದುಕೊಂಡರೆ ಜನರು ಅವರ ಕೈ ಬಿಡುವುದಿಲ್ಲ ಎಂಬ ವಿಶ್ವಾಸ ನನಗಿದೆ. ಅವರು ದುಡಿಮೆಯ ಹಾದಿಯಿಂದ ದೂರವಾದರೆ ಎಚ್ಚರಿಸುವ ವಿಧಾನ ಜನರಿಗೆ ಗೊತ್ತಿದೆ ಎಂದು ನಾನು ತಿಳಿದಿದ್ದೇನೆ. ಜಾತಿ ಧರ್ಮದ ಆಧಾರದ ಮೇಲೆಲ್ಲ ಪಂಚರತ್ನ ಕಾರ್ಯಕ್ರಮದ ಅನುಷ್ಠಾನಕ್ಕೆ ನಾವು ಮತ ಕೇಳಬೇಕಿದೆ. ಜನ ನಮ್ಮನ್ನು ಆಶೀರ್ವದಿಸುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ನನ್ನ ರಾಜಕೀಯ ಜೀವನದಲ್ಲಿ ನಾನು ಎಲ್ಲ ವರ್ಗದ ಜನರಿಗಾಗಿ, ಎಲ್ಲ ಧರ್ಮದ ಜನರಿಗಾಗಿ ದುಡಿದಿದ್ದೇನೆ. ರೈತರ ಹಕ್ಕಿಗಾಗಿ ಹೋರಾಟ ಮಾಡಿದೆ ಎಂದು ಇವತ್ತು ಜನ ಗುರುತಿಸುತ್ತಾರೆ. ದೂರದ ಪಂಜಾಬಿನ ರೈತರು ಒಂದು ಭತ್ತದ ತಳಿಗೆ ನನ್ನ ಹೆಸರು ಕೊಟ್ಟಿದ್ದಾರೆ. ತಾವು ಉಣ್ಣುವ ಅನ್ನಕ್ಕೆ ನನ್ನ ಹೆಸರು ಇಟ್ಟುಕೊಂಡಿದ್ದಾರೆ. ಇದು ದೊಡ್ಡ ಸನ್ಮಾನ. ಮುಂದೆ ನನಗೆ ಇನ್ಯಾವ ಸನ್ಮಾನವೂ ಬೇಕಿಲ್ಲ. ನಾನು ರೈತರ ಹಕ್ಕಿಗಾಗಿ ಕಾವೇರಿ, ಕೃಷ್ಣೆ, ನರ್ಮದೆ, ಗಂಗೆಯ ನಿರ್ವಹಣೆಗಾಗಿ ದುಡಿದಿದ್ದು ಹೆಚ್ಚು ಎಂದು ತಿಳಿದಿದ್ದೆ. ಆದರೆ ನಾನು ಮಹಿಳೆಯರ ಹಕ್ಕಿಗಾಗಿ ಇವು ಅಷ್ಟೇ ದೀರ್ಘಕಾಲ ಹೋರಾಟ ನಡೆಸಿದ್ದೇನೆ. ಅವರಿಗೆ ರಾಜಕೀಯ ಮೀಸಲಾತಿ ಕೊಡಬೇಕೆಂದು ಈ ದೇಶದಲ್ಲಿ ಮೊದಲು ಪ್ರಸ್ತಾವನೆ ಮಾಡಿದ್ದು ನಾನು. ನಾನು ಪ್ರಧಾನಮಂತ್ರಿಯಾಗುವ ಮುನ್ನವೇ ಅದನ್ನು ಮುಖ್ಯಮಂತ್ರಿಯಾಗಿ ಮಾಡಿದೆ. ಪ್ರಧಾನಿಯಾದಾಗ ಅದನ್ನು ಕಾನೂನು ಮಾಡುವ ಪ್ರಕ್ರಿಯೆ ಪ್ರಾರಂಭಿಸಿದೆ. ಆದರೆ ಅಷ್ಟರಲ್ಲಿ ಅಧಿಕಾರ ಕಳೆದುಕೊಂಡೆ. ಇವೆಲ್ಲ ಕಡಿತಗಳಲ್ಲಿ ಭದ್ರವಾಗಿದೆ. ತದನಂತರ ಬಂದ
ಮಂದಿ ನನ್ನ ಹೆಸರು ಹೇಳಲು ಹೇಳಲು ನಾನು ಪರಿಶಿಷ್ಟ ಹೇಳಲು ಕೂಡ ನಾನು ಪರಿಶಿಷ್ಟ ಜಾತಿ ಪಂಗಡಗಳಿಗಾಗಿಯೂ ದುಡಿದಿದ್ದೇನೆ. ವಾಲ್ಮೀಕಿ ಸಮುದಾಯಕ್ಕೆ ನಾನು ನ್ಯಾಯ ದೊರಕಬೇಕಾದರೆ ಅಂದು ಪ್ರಧಾನಮಂತ್ರಿಯಾಗಿದ್ದ ಚಂದ್ರಶೇಖರರೊಂದಿಗೆ ಪಟ್ಟ ಪರಿಪಾಟ್ಲು ನನಗೆ ಮಾತ್ರ ಗೊತ್ತು. ನಮ್ಮ ಮುಸಲ್ಮಾನ್ ಬಾಂಧವರಿಗೆ ನಾನು ಏನು ಮಾಡಿದ್ದೇನೆ ಎಂಬುದು ಅರಿವಿದೆ. ಇವತ್ತು ಬೆಂಗಳೂರು ನಗರ ಇಡೀ ರಾಜ್ಯವನ್ನು ಸಾಕುವಷ್ಟು ಆದಾಯ ಪಡೆಯುತ್ತಿದೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗರ್ಜಿಸುತ್ತಿದೆ. ಇದಕ್ಕೆಲ್ಲ ಈ ರೈತನಿಗೆ ದುಡಿದಿದ್ದಾನೆ. ನಾನೇ ಎಲ್ಲ ಮಾಡಿದೆ ಎಂದು ಹೇಳಿಕೊಳ್ಳುವ ದುಷ್ಟತನ ಹಂಪುತನನಿಗೆ ಇಲ್ಲ. ಆದರೆ ನಾನು ಏನು ಮಾಡಿದೆ ಎಂಬುದು ಜನರಿಗೆ ಆ ಭಗವಂತನಿಗೆ ತಿಳಿದಿದೆ. ನಾನು ಮುಖ್ಯಮಂತ್ರಿ ಆದಾಗ ಪ್ರಧಾನಮಂತ್ರಿಯಾಗ ರಾಜಧಾನಿ ಬೆಂಗಳೂರಿಗಾಗಿ ಯಾವ ನಿರ್ಧಾರಗಳನ್ನು ತೆಗೆದುಕೊಂಡೆ ಎಂಬುದು ಕಡಿತಗಳಲ್ಲಿ ಇದೆ. ನಾನು ಎಂದಿಗೂ ಪ್ರಚಾರದ ಹಂಗಿಗೆ ಬಿದ್ದವನಲ್ಲ. ಅದಕ್ಕಾಗಿ ಒಂದು ಬಿಡಿಗಾಸನ್ನು ವ್ಯಯ ಮಾಡಿಲ್ಲ. ಯಾರೋ ಮಾಡಿದ ಸಾಧನೆಯನ್ನು ನನ್ನದು ಎಂದು ಬೀಗುವ ಕೀಳು ಮಟ್ಟಕ್ಕೆ ಇಳಿಯಲಿಲ್ಲ. ನಾನು ಭಗವದ್ಗೀತೆಯಲ್ಲಿ ಹೇಳುವ ಹಾಗೆ ಫಲಾಕ್ಷೇಪ ಇಲ್ಲದೆ ದುಡಿಯುತ್ತಾ ಹೋಗಿದ್ದೇನೆ. ಈ ದುಡಿಮೆಯನ್ನು ಗಮನಿಸಿ ಜನ ನಮ್ಮ ಪಕ್ಷಕ್ಕೆ ಮತ್ತೆ ಆಶೀರ್ವಾದ ಮಾಡುತ್ತಾರೆ ಎಂಬ ನಂಬಿಕೆ ನನಗಿದೆ. ನಾನೊಬ್ಬ ಕನ್ನಡಿಗ. ನಾನು ಈ ದೇಶಕ್ಕಾಗಿ ಮಾಡಿದ ಕೆಲಸದ ಬಗ್ಗೆ ನನಗೆ ಹೆಮ್ಮೆ ಇದೆ. ನಮ್ಮ ನೆರೆಯ ರಾಷ್ಟ್ರಗಳೊಂದಿಗೆ ಸೌಹಾರ್ದಕ್ಕಾಗಿ ಮಾಡಿದ ಕೆಲಸ ನೆಮ್ಮದಿ ತಂದುಕೊಟ್ಟಿದೆ. ನಾನು ಮಾಡಿದ ಕೆಲಸಗಳನ್ನು ದೇಶದ ಮೂಲೆ ಮೂಲೆಗಳಲ್ಲಿ ಅಲ್ಲದೆ ವಿದೇಶಗಳಲ್ಲೂ ಜನ ತಂಪು ಹೊತ್ತಿನಲ್ಲಿ ಇಷ್ಟು ವರ್ಷಗಳ ನಂತರವೂ ಸ್ಮರಿಸುತ್ತಿದ್ದಾರೆ ಎಂಬುದು ನನಗೆ ನನ್ನ ಮೇಲೆ ಈಚೆಗೆ ಬಂದ ಗ್ರಂಥದಿಂದ ತಿಳಿಯಿತು. ನಾನು ಬಸವಣ್ಣ, ಕೆಂಪೇಗೌಡ, ನಾಲ್ವಡಿ ಕೃಷ್ಣರಾಜ ಒಡೆಯರು, ಸರಂ ವಿಶ್ವೇಶ್ವರಯ್ಯ, ಟಿಪಿ ಸುಲ್ತಾನ್, ಕನಕದಾಸ, ಪುರಂದರದಾಸ, ಕುವೆಂಪು ಮತ್ತು ಹಲವು ಮಹನೀಯರ ಹುಟ್ಟಿದ ನಾಡಿನಲ್ಲಿ ಹುಟ್ಟಿ ಜಗತ್ತಿನ ಏಳಿಗೆಗಾಗಿ ಒಂದು ಸಣ್ಣ ದೀಪ ಹಚ್ಚಿದೆ ಎಂಬ ಸಮಾಧಾನ ಇದೆ. ನಾನು ಕೆಡುಕು ಮಾಡಿಲ್ಲ. ಕರ್ನಾಟಕಕ್ಕೆ ಅಗವ ತರುವ ಕೆಲಸ ಎಂದೂ ಮಾಡಿಲ್ಲ ಎಂದು ನನ್ನ ಜನರಾದ ನಿಮ್ಮ ಮುಂದೆ ನಿವೇದಿಸಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮನ್ನು ನಂಬಿ, ನಮ್ಮ ಪಕ್ಷವನ್ನು ನಂಬಿ ಮತ್ತು ನಮ್ಮ ದುಡಿಮೆಯನ್ನು ನಂಬಿ ಎಂದಷ್ಟೇ ನಾನು ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಹಿಂದ್, ಜನತಾದಳ ಜೈ ಕರ್ನಾಟಕ, ಜೈ ಹಿಂದ್, ಜೈ ಹಿಂದ್, ಜನತಾದಳ ಜೈ ಕರ್ನಾಟಕ. ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.